ನೀವು ವ್ಯಾಪಾರ ತಗೊಳ್ಳಿ, ಹಿಂದೂ ಮುಖಂಡ ಮತ್ತು ಮುಸಲ್ಮಾನ ಮುಖಂಡರ ನಡುವೆ ಒಂದು ಒಳ್ಳೆ ವ್ಯಾಪಾರ ಇರುತ್ತೆ. ಆಯ್ತಪ್ಪ ಮಂಗಳೂರೇ ತಗೊಳ್ಳಿ. ಮಂಗಳೂರಿನಲ್ಲಿ ಹಿಂದೂ ಸಂಘಟನೆಯ ಮುಖಂಡನೊಬ್ಬ, ಎಕ್ಸಾಂಪಲ್ ಶರಣ ಪಂಪೇಲು, ಶರಣ ಪಂಪೇಲು ಯಾರ ಆ ಥರ ಕೆಲಸ ಮಾಡ್ತಾ ಇದ್ದಾರೆ? ಶರಣ ಪಂಪೇಲ ಬಿಸ್ನೆಸ್ಸಿನ ಮೂಲ ಯಾರು? ಒಬ್ಬ ಮುಸಲ್ಮಾನ ಉದ್ಯಮಿ ತಾನೇ. ಒಬ್ಬ ಮುಸಲ್ಮಾನ ಉದ್ಯಮಿಯ ಒಂದು ಸಿಟೀಸ್ ಯಾವುದೋ ಒಂದು ಸೆಂಟ್ರಲ್ಲಿ ಯಾವುದೋ ಮಾಲ್ನಲ್ಲಿ ಈತನ ಸೆಕ್ಯೂರಿಟಿ ಕಚೇರಿ ನಡೆಯುತ್ತೆ, ಸೆಕ್ಯೂರಿಟಿ ಆಫೀಸ್ ಮಾಡ್ತಾನೆ, ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡ್ತಾನೆ. ಉದ್ಯಮಕ್ಕೆ ಹಣ ಸಂಪಾದನೆಗೆ ಮುಸಲ್ಮಾನ ಮುಖಂಡರ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿರುತ್ತೆ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀರಾ. ಹೊರಗಡೆ ಬರ್ತಿದ್ದ ಹಾಗೆ ಬಡ ಮಕ್ಕಳನ್ನು ಬಲಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀರಾ. ಈ ಇಫ್ಯಾಕ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆ ಇವತ್ತು ಈ ಟೈಟ್ಲ್ ಇಟ್ಟಿದ್ದೀನಿ ನಾನು ಅಂದರೆ, ಯಾಕೆ ಇದನ್ನು ಮಾತಾಡ್ತಾ ಇದ್ದೀನಿ ಅಂದರೆ, ಮುಖಂಡರ ನಡುವೆ ಶ್ರೀಮಂತ ವರ್ಗದ ನಡುವೆ ವ್ಯಾವಹಾರಿಕ ಸಂಬಂಧ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವರು ಬಡ ಮಕ್ಕಳನ್ನು ಬಲಿ ಕೊಡ್ತಾ ಇದ್ದಾರೆ. ಈ ರಣತಂತ್ರವನ್ನು, ಈ ಸೂತ್ರವನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತಲೆಗೆ ಅದು ಹೋಗಬೇಕು ಅಂತಲೇ ನಾನು ಹೇಳ್ತಾ ಇರೋದು. ರಾಜಕಾರಣದ ಒಂದು ಲೆವೆಲಿನಲ್ಲಿ ಯಾವ ಧರ್ಮ ಸಂಘರ್ಷನೂ ಇಲ್ಲ, ಬದಲಿಗೆ ಒಂದು ಅದ್ಭುತವಾದ ವ್ಯವಹಾರ ಇದೆ, ಬಿಸ್ನೆಸ್ ಇದೆ, ದುಡ್ಡು ಮಾಡ್ಕೊಳ್ತಿದ್ದಾರೆ, ಚೆನ್ನಾಗಿ ಸಂಪಾದನೆ ಮಾಡ್ಕೊಳ್ತಿದ್ದಾರೆ, ಬಡವನ ಹೆಣದ ಮೇಲೆ ಹಣ ಮಾಡ್ತಾ ಇದ್ದಾರೆ, ಬಡವರ ಹೆಣಗಳ ರಾಶಿಗಳ ಮೇಲೆ ಇವರು ಹಣ ಸಂಪಾದನೆ ನಡೀತಾ ಇದೆ. ನಾನು ಮಾತಾಡ್ತಿರೋದು ಮತ್ತು ನಾವು ಮಾತಾಡಬೇಕಾಗಿರೋದು ಆ ಹೆಣಗಳ ಆಗ್ತಾ ಇರುವಂಥ ಆ ಜನರ ಬಗ್ಗೆ, ಹೆಣವಾಗುತ್ತಿರುವ ಆ ಜನರ ಬಗ್ಗೆ, ಹಣ ಸಂಪಾದನೆ ಮಾಡುತ್ತಿರುವಂತಹವರ ಪಿತೂರಿಯ ಬಗ್ಗೆ ನಾವು ಜಾಗೃತರಾಗಬೇಕಾಗಿದೆ. ಇವತ್ತು ನೋಡಿ, ಇದೇ ಶ್ರೀಮಂತ ವರ್ಗ ಆ ಮಕ್ಕಳ ಕೈಯಲ್ಲಿ ಕಡಗ ಕೊಡ್ತಾ ಇದೆ. ಹುಟ್ಟಿದಾಗಿಂದ ಇಲ್ಲಿವರೆಗೂ ತಾನು ಸ್ಕೂಲಿಗೆ ಯಾವತ್ತು ಹೋಗಿ ಶುರು ಮಾಡಿದ್ನೋ ಅಲ್ಲಿಂದ ಈ ಕ್ಷಣದವರೆಗೂ ಪಕ್ಕದಲ್ಲಿ ಕೂತಂಥ ಫಾತಿಮಾ ಅನ್ನೋ ಹೆಣ್ಣು ಮಗಳ ಹಿಜಾಬು ಅಥವಾ ಬುರ್ಕಾ ಈ ವನಿತನಿಗೆ ಸುಮತಿಗೆ ಯಾವತ್ತು ಸಂಕಟನೇ ಆಗಿರಲಿಲ್ಲ, ಸಮಸ್ಯೆನೇ ಆಗಿರಲಿಲ್ಲ. ಸಡನ್ನಾಗಿ ಅದನ್ನು ಸಮಸ್ಯೆ ಆಗಿ ಅವಳು ತಗೊಳ್ತಾಳೆ, ಸ್ಟೇಟ್ಮೆಂಟ್ ಕೊಡ್ತಾಳೆ, ಏ ನಿನಗೆ ಇಷ್ಟಿರ್ಬೇಕು ನನಗೆ ಇಷ್ಟಿರಬೇಡ ಅಂತಾಳೆ ಆ ಹುಡುಗಿ. ಅವಳಿಗೆ ನಿನ್ನೆವರೆಗೂ ಕೂಡ ಅದು ಸವಾಲಲ್ಲ, ನಿನ್ನೆವರೆಗೂ ಅದು ಸಮಸ್ಯೆ ಅಲ್ಲ, ದಿನ ಒಂದು ರಾತ್ರಿ ಕಳೆದು ಬೆಳಗ್ಗೆ ಆಗುವಷ್ಟೊತ್ತಿಗೆ ಅದು ಅವಳಿಗೆ ದೊಡ್ಡ ಕೆಟ್ಟ ಒಂದು ಬಾಂಬ್ ಥರ ಕಾಣಿಸುತ್ತೆ. ಅದು ಅವಳ ಮನಸ್ಥಿತಿ ಅಲ್ಲ, ಅವಳ ಮನಸ್ಸಿನ ಒಳಗಡೆ ತುಂಬಿದ ವಿಷ, ತುಂಬಿಸುವಂಥ ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿರೋರೆಲ್ಲ ಶ್ರೀಮಂತ ವರ್ಗ, ಬಂಡವಾಳಶಾಹಿಗಳ ವರ್ಗ. ಆ ಬಂಡವಾಳಶಾಹಿಗಳ ವರ್ಗಕ್ಕೆ ಆಡಳಿತ ತಟಸ್ಥವಾಗಿರೋದಕ್ಕೆ, ಶಾಶ್ವತವಾಗಿರೋದಕ್ಕೆ ಸುಮತಿಯ ಮನಸ್ಸಿನೊಳಗಡೆ ಹಿಜಾಬ್ ಅನ್ನೋ ಭೂತವನ್ನು ತುರುಕ್ತಾರೆ. ಅವಳಿಗದು ಯಾವತ್ತು ಭೂತವಾಗಿರಲಿಲ್ಲ, ಒಂದು ಆಪ್ತತೆ ಇತ್ತು. ಇದು ವ್ಯವಸ್ಥಿತವಾದಂತಹ ಷಡ್ಯಂತ್ರ. ನಾನು ಅದಕ್ಕೆ ಸುಮತಿಯನ್ನು ಹೆಣ್ಮಗಳಿಗೆ ಹೇಳ್ತೀನಿ, ಮಗಳ ನೀನು ಕಾಮನ್ ಸೆನ್ಸಿಂದ ಯೋಚನೆ ಮಾಡು, ಇದನ್ನು ಪ್ರಾಕ್ಟಿಕಲ್ ಥಿಂಕ್ ಮಾಡು. ನಿನಗದು ಯಾವತ್ತು ಸವಾಲಾಗಿರಲಿಲ್ಲ, ಅಸಹನೀಯ ಆಗಿರಲಿಲ್ಲ, ನಿನ್ನ ಕಣ್ಣಿಗೆ ಅಡ್ಡ ಬರ್ತಾ ಇರಲಿಲ್ಲ, ನಿನ್ನ ಜ್ಞಾನಾರ್ಜನೆಗೆ ಅದು ಯಾವತ್ತೂ ಕೂಡ ಮಾರಕ ಆಗಿರಲಿಲ್ಲ. ಸಡನ್ನಾಗಿ ನಿನ್ನ ತಲೆಗೆ ಯಾರೋ ಒಂದು ಸಂಘಟನೆ, ಯಾವುದೋ ಒಂದು ಸಂಘಟನೆ ಬಂದು ಅದರ ಬಗ್ಗೆ ಒಂದು ಭೂತವನ್ನು ಬಿಟ್ಟಾಗ ನಿನ್ನೊಳಗಡೆ ಅವರಿಗಷ್ಟಿರಬೇಕಾದ್ರೆ ನೀನು ಯಾಕೆ ಹಿಂಗಿರಬಾರ್ದು, ನೀನು ಹೋಗು, ಇದು ನಮ್ಮ ದೇಶ, ಹಿಂದೂ ರಾಷ್ಟ್ರ, ಆ ರಾಷ್ಟ್ರ, ಈ ರಾಷ್ಟ್ರ ಅಂತೇಳಿ ಒಂದು ಕಪೋಲ ಕಲ್ಪಿತ ಪರಿಕಲ್ಪನೆಯನ್ನು ಮತ್ತು ವಿಷದ ಇಂಜೆಕ್ಷನನ್ನು ನಿನ್ನ ಮೆದುಳಿಗೆ ಚುಚ್ಚಿದಾಗ ಅದರ ನೋವನ್ನು ನೀನು ಗ್ರಹಿಸಬೇಕು. ಇವತ್ತು ಗೂಗಲಲ್ಲಿ ನೋಡಿಬಿಡಿ ದುರ್ಗಾವಾಹಿನಿ ಅಂತ ಹೊಡಿರಿ, ಇವತ್ತು ಗೂಗಲಲ್ಲಿ ಹೋಗ್ಬಿಟ್ಟು ಹೊಡೆದ ತಕ್ಷಣ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕತ್ತಿ ಹಿಡ್ಕೊಂಡಿದ್ದಾರೆ, ಬಂದೂಕು ಇಟ್ಕೊಂಡಿದ್ದಾರೆ. ಇದೇ ಬಜರಂಗದಳದ ಶರಣ ಪಂಪೇಲು ತ್ರಿಶೂಲ ದೀಕ್ಷೆ ಅಂತ ಮಾಡ್ತಾರೆ. ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ, ತ್ರಿಶೂಲ ದೀಕ್ಷೆ ಮಂಗಳೂರಿನಲ್ಲಿ ಬಡ ಮಕ್ಕಳಿಗೆಲ್ಲ ತ್ರಿಶೂಲ ಕೊಡ್ತಾರೆ. ಆ ತ್ರಿಶೂಲ ಸಿಕ್ಕ ಒಂದು ಎರಡು ದಿವಸಕ್ಕೆ ಅವರವರೆಲ್ಲ ಯಾರಲ್ಲಿ ಕಿತ್ತಾಟ ಆಗಿಬಿಟ್ಟು ಒಬ್ಬನಿಗೆ ತ್ರಿಶೂಲ ಚುಚ್ಚಿಬಿಡ್ತಾನೆ. ಆ ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಅರಿವಿರುತ್ತೆ. ಅವರನ್ನು ಹೊಡೆದಾಡ್ಕೋತಾರೆ, ಕುಡ್ದು ಜಾಸ್ತಿ ಆಗುತ್ತೋ, ಇನ್ನೊಂದು ಏನೇ ಜಗಳ ಆಗಿರುತ್ತೆ, ಅಥವಾ ನಿನ್ನ ತ್ರಿಶೂಲ ದೊಡ್ಡದು ನನ್ನ ತ್ರಿಶೂಲ ಚಿಕ್ಕದು, ಏನೇನೋ ವಿಚಾರ ಗಲಾಟೆ ಆಗಿರುತ್ತೋ ಚುಚ್ಚಿರ್ತಾನೆ. ಆ ವಿಚಾರದ ಬಗ್ಗೆ ನೀವೊಂದು ಸಣ್ಣದಾಗಿ ಆಲೋಚನೆ ಮಾಡಿ ನೋಡಿ. ಇದೇ ಪಂಪ್ವೆಲ್ ಅಂತವರು ಮುಸ್ಲಿಂ ಉದ್ಯಮಿಗಳ ಜೊತೆ ಬಿಸ್ನೆಸ್ ಮಾಡ್ಕೊಳ್ತಿದ್ದಾರೆ. ಅವರು ದೊಡ್ಡ ಉದ್ಯಮಿಗಳ ಜೊತೆ, ಮುಸ್ಲಿಂ ಶ್ರೀಮಂತರ ಜೊತೆ ವ್ಯವಹಾರ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ಅದೇ ಈ ಚಿಕ್ಕ ಮಕ್ಕಳ ಕೈಗೆ, ಬಡವರ ಮಕ್ಕಳಿಗೆ ತ್ರಿಶೂಲ ಕೊಟ್ಟು
ಪ್ರಚೋದನೆ ಮಾಡ್ತಾರೆ. ಅದೇ ತ್ರಿಶೂಲ ಕೊಡುವ ಬದಲು, ಅದೇ ಮಕ್ಕಳ ಕೈಗೆ ನೀನು ತ್ರಿಶೂಲ ಕೊಡುವ ಬದಲು, ನೀನು ಬಿಸ್ನೆಸ್ ಮಾಡ್ಕೊಂಡು ಶ್ರೀಮಂತವಾಗಿದೆಯಪ್ಪ, ಆದರೆ ನಿನ್ನ ಪ್ರಪಗಂಡ ನಿನ್ನ ಅಜೆಂಡಾ ಈಡೇರಬೇಕಂದ್ರೆ ಬಡವರ ಮಕ್ಕಳು ಹೆಣ ಆಗಬೇಕು, ನಿನ್ನ ಕುತಂತ್ರ ನಿನ್ನ ರಣತಂತ್ರ ಇಲ್ಲಪ್ಪ, ನಾನು ಇದನ್ನು ಯಾವುದೂ ಮಾಡ್ತಿಲ್ಲ, ನಾನು ಆ ಮಕ್ಕಳ ಪರವಾಗಿ ಆ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ಈ ಸಂಘಟನೆ ಕಟ್ಟಿದ್ದೆ ಅನ್ನೋದಾದರೆ, ನೀನು ಆ ಮಕ್ಕಳ ಕೈಯಲ್ಲಿ ತ್ರಿಶೂಲದ ಬದಲು ಪೆನ್ ಕೊಟ್ಟಿದ್ದರೆ, ಪುಸ್ತಕವನ್ನು ಕೊಟ್ಟಿದ್ದರೆ, ಆ ಮಕ್ಕಳು ನಾಳೆ ಈ ಬುಷ್ರ 16 ಚಿನ್ನ ತಗೊಂಡಿದ್ದಾಳೆ, ಅವರು ಕನಿಷ್ಠ ಒಂದು 20 ಚಿನ್ನ ಆದರೂ ತಗೋತಾರೆ, ಇಲ್ಲ ಒಂದು 10 ಚಿನ್ನ ಆದರೂ ತಗೋತಾರೆ. ನೀನು ಆ ಮಕ್ಕಳ ಕೈಯಲ್ಲಿ ತ್ರಿಶೂಲ ಕೊಡುವ ಬದಲು ಪೆನ್ನನ್ನು ಕೊಟ್ಟಿದ್ದರೆ, ಆ ಮಕ್ಕಳ ಕೈಯಲ್ಲಿ ನೀನು ಕತ್ತಿಯನ್ನು ಕೊಡುವ ಬದಲು ಪುಸ್ತಕವನ್ನು ಕೊಟ್ಟಿದ್ದರೆ, ಆ ಮಕ್ಕಳ ಕೈಯಲ್ಲಿ ನೀನು ಬಂದೂಕನ್ನು ಕೊಡುವ ಬದಲು ಪುಸ್ತಕವನ್ನು ಕೊಟ್ಟಿದ್ದರೆ, ಕನಿಷ್ಠ ಆತ ಹಿಜಾಬನ್ನು ಸೋಲಿಸೋದಕ್ಕೋಸ್ಕರ 10 ಚಿನ್ನದ ಪದಕವನ್ನಾದರೂ ಗೆಲ್ತಿದ್ದ. ಅವತ್ತು ಹಿಜಾಬನ್ನು ಸೋಲಿಸಬಹುದಿತ್ತು, ಅದು ಸವಾಲು. ಹಿಜಾಬ್ ಹಾಕಿರೋ ಹುಡುಗಿ 16 ಚಿನ್ನ ತಗೊಂಡಿದ್ದಾಳೆ, ನಾನು 17 ಚಿನ್ನವನ್ನು ತೆಗೆದುಕೊಳ್ಳುವ ಮೂಲಕ 16 ಚಿನ್ನವನ್ನು ತೆಗೆದುಕೊಂಡಂತಹ ಹಿಜಾಬುದಾರಿ ಮುಸಲ್ಮಾನ ಯುವತಿಯನ್ನು ಸೋಲಿಸಿದೆ ಅನ್ನೋ ಒಂದು ಸವಾಲನ್ನು ಹಾಕ್ಬೋದು ಸ್ನೇಹಿತರೆ. ನೀವು ಆ ಮಕ್ಕಳ ಕೈಯಲ್ಲಿ ತ್ರಿಶೂಲವನ್ನು ಕೊಡುವ ಬದಲು ಆ ಮಕ್ಕಳ ಕೈಯಲ್ಲಿ ನೀನು ಪುಸ್ತಕವನ್ನು ಕೊಟ್ಟಿದ್ದರೆ, ಆ ಮಕ್ಕಳ ಒಳಗಡೆ ಹಿಜಾಬನ್ನು ಅನ್ನೋ ಭೂತವನ್ನು ತುಂಬು ಕೂಡ, ನೀ ಹಿಜಾಬನ್ನು ಭೂತವನ್ನೇ ತುಂಬು, ಹಿಜಾಬು ಬಾಂಬ್ ಅಂತಲೇ ತುಂಬು, ಹಿಜಾಬು ವಿಷ ಅಂತಲೇ ತುಂಬು, ಅದನ್ನು ತುಂಬುತ್ತಾ ತುಂಬುತ್ತಾ ತುಂಬುತ್ತಾನೆ ಅವರ ಕೈಯಲ್ಲಿ ತ್ರಿಶೂಲ ಬಲದ ಬದಲು ಪುಸ್ತಕವನ್ನು ಕೊಟ್ಟು ಹೇಳೋ, ನೀನು ಹಿಜಾಬನ್ನು ಸೋಲಿಸಬೇಕು. ನೀನು ಹಿಜಾಬನ್ನು ಸೋಲಿಸಬೇಕು ಅಂದರೆ, ಆ ಹಿಜಾಬು ಹಾಕಿಕೊಂಡಿರುವ ಬುಷ್ರ ಅನ್ನೋ ಹುಡುಗಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ 16 ಚಿನ್ನದ ಪದಕವನ್ನು ಗೆದ್ದಿದ್ದಾಳೆ. ಆ ಹಿಜಾಬನ್ನು ನೀನು ಸೋಲಿಸಬೇಕು ಅಂದರೆ, ಮುಂದಿನ ವರ್ಷ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ನೀನು 17 ಚಿನ್ನದ ಪದಕವನ್ನು ಗೆಲ್ಲುವ ಮೂಲಕ ಆ ಹಿಜಾಬನ್ನು ಸೋಲಿಸು. 17 ಚಿನ್ನದ ಪದಕವನ್ನು ಗೆಲ್ಲುವ ಮೂಲಕ ನೀನು ಬುಷ್ರ ಅನ್ನೋ ಹಿಜಾಬ್ದಾರಿ ಮುಸ್ಲಿಂ ವಿದ್ಯಾರ್ಥಿಯನ್ನು ಸೋಲಿಸು. ಅದರ ಬದಲಿಗೆ ಕಾಲೇಜಿನ ಗೇಟಿನ ಒಳಗಡೆ ಹೋಗದಂತೆ ತಡೆದು ದೌರ್ಜನ್ಯ ಮಾಡಿ ನಿನ್ನ ಅಪ್ಪಂದ ಇದು ಕಾಲೇಜು ಅಂತ ಹೇಳಿಸಿಕೊಳ್ಳುವಂಥ ಪರಿಸ್ಥಿತಿ ನಿನಗೆ ಬೇಡ. ನೀನು ಹಿಜಾಬನ್ನು ಸೋಲಿಸಬೇಕು ಅಂದರೆ, ನೀನು ಹಿಜಾಬ್ದಾರಿ ವಿದ್ಯಾರ್ಥಿನಿಯನ್ನು ಸೋಲಿಸಬೇಕಂದ್ರೆ, ಹಿಜಾಬ್ದಾರಿ ಸ್ಟೂಡೆಂಟ್ಸನ್ನು ಸೋಲಿಸಬೇಕು ಅಂದರೆ, 16 ಚಿನ್ನದ ಪದಕವನ್ನು ಗೆದ್ದ ಅವಳನ್ನು ನೀನು ಸೋಲಿಸಬೇಕು ಅಂದರೆ, ನೀನು 17 ಚಿನ್ನದ ಪದಕವನ್ನು ಪಡೆಯಬೇಕೇ ಹೊರತು ಅವಳನ್ನು ಕಾಲೇಜಿನ ಗೇಟಿನಲ್ಲಿ ತಡೆದು ನಿನ್ನಪ್ಪಂದ ಕಾಲೇಜು ಅಂತ ಹೇಳಿಸಿಕೊಳ್ಳುವುದಲ್ಲ ಅಂತ ಹೇಳುವ ಪ್ರಯತ್ನವನ್ನು ಈ ಮುಖಂಡರು ಮಾಡಬೇಕು. ಸವಾಲು ಜ್ಞಾನಾರ್ಜನೆಯ ಮೇಲಿರಲಿ, ಸವಾಲು ವಿದ್ಯಾರ್ಜನೆಯ ಮೇಲಿರಲಿ, ಸವಾಲು ಭವಿಷ್ಯದ ಮೇಲಿರಲಿ, ಈ ಥರದ ಸವಾಲಿನಿಂದ ಭಾರತದ ಭವಿಷ್ಯ ಕೂಡ ತುಂಬ ಉತ್ತಮ ಮಟ್ಟಕ್ಕೆ ಹೋಗುತ್ತೆ. ಆದರೆ ತ್ರಿಶೂಲ ಕೊಟ್ಟು ಇದನ್ನು ಹೇಳಲ್ಲ ಸ್ನೇಹಿತರೆ. ತ್ರಿಶೂಲ ಕೊಡಬೇಕಾದ್ರೆ ನೀನು ಚುಚ್ಚು ಅಂತಲೇ ಕೊಟ್ಟಿರ್ತಾನೆ. ತ್ರಿಶೂಲ ಕೊಡಬೇಕಾದ್ರೆ ನೀನು 17 ಚಿನ್ನದ ಪದಕವನ್ನು ಪಡಿ ಅಂತ ಕೊಟ್ಟಿರಲ್ಲ, ನೀನು 17 ವರ್ಷ ಜೈಲಿನಲ್ಲಿ ವಾಸ ಮಾಡುವಂತ ಕೊಟ್ಟಿರ್ತಾನೆ. ತ್ರಿಶೂಲವನ್ನು ಕೊಡಬೇಕಾದ್ರೆ ಆತ ಅದೇ ಪೆನ್ನು ಕೊಟ್ಟಿದ್ದರೆ 17 ಚಿನ್ನದ ಪದಕ ಪಡಿ ಅಂತ ಕೊಡ್ಬೋದಿತ್ತು. ಅವನು ತ್ರಿಶೂಲ ಕೊಟ್ಟಿದ್ದಾನೆ, ಅದರ ಅರ್ಥ 17 ವರ್ಷ ಜೈಲು ಪಾಲಾಗು ನೀನು, 17 ವರ್ಷ ಜೈಲಿನಲ್ಲಿ ಕೂರಬೇಕು ನೀನು, ಅದಕ್ಕೋಸ್ಕರ ಈ ತ್ರಿಶೂಲ ಅಂತ ಕೊಟ್ಟಿರ್ತಾನೆ. ಹರಿದ ಬಟ್ಟೆಯನ್ನಾದರೂ ತೊಡು, ಹರಿದ ಬಟ್ಟೆಯನ್ನಾದರೂ ತೊಡು, ಆದರೆ ನಿನ್ನ ಕೈಯಲ್ಲೊಂದು ಪುಸ್ತಕ ಇರಲಿ ಅಂತ ಅಂಬೇಡ್ಕರ್ ಹೇಳ್ತಾರೆ. ನಿನಗೆ ಹಾಕೋದಕ್ಕೆ ಬಟ್ಟೆ ಇಲ್ಲದಿದ್ರೂ ಪರವಾಗಿಲ್ಲ, ಬಟ್ಟೆ ಹರಿದು ಹೋದರೂ ಪರವಾಗಿಲ್ಲ, ಮಾನ ಮುಚ್ಚುವಷ್ಟು ಬಟ್ಟೆ ಇಲ್ಲದಿದ್ರೂ ಪರವಾಗಿಲ್ಲ, ನಿನ್ನ ಕೈಯಲ್ಲೊಂದು ಪುಸ್ತಕ ಇರಲಿ ಅಂತ ಅಂಬೇಡ್ಕರ್ ಹೇಳ್ತಾರೆ. ಪುಸ್ತಕ ಈ ದೇಶದ ಭವಿಷ್ಯವನ್ನು ಬದಲಾಯಿಸುತ್ತೆ. ಅದು 16 ಚಿನ್ನವನ್ನು ನಿಮ್ಮ ಕೈ ಕೊಡುತ್ತೆ, 20 ಚಿನ್ನವನ್ನು ನಿಮ್ಮ ಕೈ ಕೊಡುತ್ತೆ, ಚಿನ್ನದ ಪಲ್ಲಕ್ಕಿಯಲ್ಲಿ ನಿಮ್ಮನ್ನು ತೂಗಿಸುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಈ ದೇಶಕ್ಕೆ ಪರಿಹಾರ ಪುಸ್ತಕವೇ, ಈ ದೇಶದ ಭವಿಷ್ಯ ಪುಸ್ತಕವೇ, ಈ ದೇಶದಲ್ಲಿ ಉಳಿಯೋದು ಪುಸ್ತಕನೇ. ತ್ರಿಶೂಲ ಈ ದೇಶಕ್ಕೆ ಮಾರಕ. ತ್ರಿಶೂಲ ಅಂದರೆ ಒಂದು ಆಯುಧ, ಕತ್ತಿ ಅದೊಂದು ಆಯುಧ, ಬಂದೂಕು ಅದೊಂದು ಆಯುಧ. ಆಯುಧ ಅಂದರೆ ಹಿಂಸೆ, ಅಸ್ತ್ರ ಅಂದರೆ ಹಿಂಸೆ,
ಆಯುಧ ಅನ್ನೋ ಒಂದು ಹಿಂಸೆಯನ್ನು ನಿಮ್ಮ ಕೈಗೆ ಕೊಟ್ಟರೆ ದೇಶದ ಭವಿಷ್ಯದಲ್ಲಿ ಅಹಿಂಸೆಯನ್ನು ಹೇಗೆ ನೋಡೋದಕ್ಕೆ ಸಾಧ್ಯ? ಆಯುಧ ಅನ್ನೋ ಹಿಂಸೆಯನ್ನು ನಿಮಗೆ ಕೈಗೆ ಕೊಟ್ಟರೆ ಅದು ಅಹಿಂಸೆ ಎಂಬ ದೇಶವನ್ನು ಕಟ್ಟೋದಿಲ್ಲ ಸ್ನೇಹಿತರೆ. ಅದರ ಬದಲು ಭವಿಷ್ಯ ಅನ್ನೋ ಪುಸ್ತಕವನ್ನು ನಿಮ್ಮ ಕೈಲಿಟ್ಟರೆ ದೇಶದ ಭವಿಷ್ಯ ಉಜ್ವಲ ಆಗುತ್ತೆ, ದೇಶದ ಭವಿಷ್ಯ ಅದ್ಭುತವಾಗುತ್ತೆ. ಬುಶ್ರಾಳಂತಹ ಹೆಣ್ಣುಮಗಳು ನಾಳೆ ಸುಮತಿ 17 ಚಿನ್ನ, ನಾಳೆ ಮೇರಿ 18 ಚಿನ್ನ ಅನ್ನೋ ಒಂದು ಕಾನ್ಸೆಪ್ಟ್ ಹುಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತಲ್ಲ, ಅವತ್ತು ಈ ದೇಶದ ಮಕ್ಕಳು ಯಾವುದು ಉಕ್ರೇನಿಗೆ ಹೋಗಿ ಸಾಯುವಂಥ ಪರಿಸ್ಥಿತಿ ಬರೋದಿಲ್ಲ. ಈ ದೇಶದ ಮಕ್ಕಳು ಇಲ್ಲೇ ಓದಿ ಇಲ್ಲೇ ಸಾಧಿಸಿ ಈ ದೇಶವನ್ನೇ ನಂಬರ್ ಒನ್ ನಿಜವಾದ ವಿಶ್ವಗುರುವನ್ನಾಗಿಸುತ್ತೆ. ವಿಶ್ವಗುರು ಆಗಬೇಕು. ಹಾಗಾದರೆ ಮಕ್ಕಳ ಕೈಯಲ್ಲಿ ಪುಸ್ತಕವನ್ನು ಕೊಡಿ. ವಿಶ್ವಗುರು ಆಗಬೇಕು, ಮಕ್ಕಳ ಕೈಗೆ ಪೆನ್ನನ್ನು ಕೊಡಿ. ವಿಶ್ವಗುರು ಆಗಬೇಕು, ಮಕ್ಕಳ ಕೈಗೆ ಮಕ್ಕಳ ತಲೆಯಲ್ಲಿ ಶಾಂತಿಯನ್ನು ತುಂಬಿಸಿ. ವಿಶ್ವಗುರು ಆಗಬೇಕು, ಮಕ್ಕಳ ಮನಸ್ಸಿನಲ್ಲಿ ಪ್ರೀತಿಯನ್ನು ತುಂಬಿಸಿ. ವಿಶ್ವಗುರು ಆಗಬೇಕು ಅಂತೀರಾ, ಕೈಯಲ್ಲಿ ತ್ರಿಶೂಲ ಕೊಡ್ತೀರಾ? ವಿಶ್ವಗುರು ಆಗಬೇಕು ಅಂತೀರಾ, ಕೈಗೆ ಬಂದೂಕು ಕೊಡ್ತೀರಾ? ವಿಶ್ವಗುರು ಆಗಬೇಕು ಅಂತೀರಾ, ಕೈಯಲ್ಲಿ ಖಡ್ಗ ಕೊಡ್ತೀರಾ? ಇದನ್ನು ವಿಶ್ವಗುರು ಆಗೋದಿಲ್ಲ. ಭಾರತವೇ ಕತ್ತರಿಸಿ 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 ತುಂಡು 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 ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಹೇಳ್ತಿರೋದು, ನಿಮ್ಮ ಸವಾಲು ನೀವು ಸವಾಲು ಹಾಕೋದೇ ಆದರೆ ಸವಾಲು ಬೇಕು. ಏ ಕಾಂಪಿಟೇಷನ್ ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ ರೀ. ಒಳ್ಳೆ ಕತೆ ನಿಮ್ಮದು, ಏನಪ್ಪ ಇವನು ಬರೀ ಬರೀ ಕಾಂಪಿಟೇಷನ್ ಬೇಡ ಅಂತ. ಕಾಂಪಿಟೇಷನ್ ಬೇಕು, ನಿಮ್ಮ ಹಿಜಾಬನ್ನು ನೀವು ಸೋಲಿಸಿ. ಹಿಜಾಬನ್ನು ಯಾವಾಗ ಸೋಲಿಸ್ಬೇಕು ಗೊತ್ತಾ? 17 ಚಿನ್ನದ ಪದಕವನ್ನು ಪಡೆಯುವ ಮೂಲಕ ಹಿಜಾಬನ್ನು ಸೋಲಿಸಿ. ಗೇಟಲ್ಲಿ ತಡೆದು ನಿನ್ನ ಅಪ್ಪಂದ ಕಾಲೇಜ್ ಅಂತ ಹೇಳಿಸಿಕೊಳ್ಳುವ ಮೂಲಕ ಇನ್ನಷ್ಟು ಅವಮಾನ ಕೀಳಾಗೋದಲ್ಲ. 17 ಚಿನ್ನದ ಪದಕ ಇವತ್ತು ಅದು ಮೊನ್ನೆ ಯಾವುದೋ ಒಂದು ಮಂಗಳೂರು ಕಾಲೇಜಿನಲ್ಲಿ ಯಾವುದೋ ಹುಡುಗಿ ಕಾಲೇಜಿಗೆ ಹೋಗಬೇಕಾದ್ರೆ ತಡೆದು ಏನೋ ದೌರ್ಜನ್ಯ ಮಾಡ್ತಿದ್ದ, ನಿಂಗೆ ಹೆದರಿಸ್ತಿದ್ದಂತೆ ಯಾರು ಶೆಟ್ರ ಹುಡುಗ. ಈಗ ಇಟ್ಕೊಂಡು ಅವನಿಗೆ ನಿನ್ನ ಅಪ್ಪಂದೇನೋ ಕಾಲೇಜು ಅಂತ ಕೇಳ್ತಿದ್ದಳು. ಬೇಕಿತ್ತು ಅವನಿಗೆ ನಿನ್ನ ಅಪ್ಪಂದ ಕಾಲೇಜು, ನಿನ್ನ ಅಪ್ಪಂದ ದೇಶ? ಈ ಮಾತುಗಳು ಯಾಕೆ ಬೇಕು? ಹೇಳಿಸ್ಕೊಳ್ಳುವಂಥ ಪರಿಸ್ಥಿತಿ ಯಾಕೆ ತಂದ್ಕೋತೀರಾ? ಏಯ್ ಹಿಜಾಬ್ ಹಾಕೊಂಡು ಬರ್ತಾ ಇದೆಯಾ? ಏನು 16 ಚಿನ್ನ ಪಡ್ಕೊಂಡಿದೆಯಲ್ಲ ನೀನು, ನೆಕ್ಸ್ಟ್ ಇಯರ್ ಇದೆ ಸಿವಿಲ್ ಇಂಜಿನಿಯರಿಂಗಲ್ಲಿ 17-18 ಚಿನ್ನದ ಪದಕವನ್ನು ಪಡೆದು ನಿನ್ನ ಹಿಜಾಬನ್ನು ನಾನು ಸೋಲಿಸ್ತಾ ಇದ್ದರೆ ನನ್ನ ಅಪ್ಪಂಗೆ ಹುಡ್ದೋನಲ್ಲ ಅಂತ ಹಾಗೆ ಹಾಕಲಿ ಸವಾಲು, ಹಾಗಾಗಲಿ ಸವಾಲು. ಇದು ಇದು ಸಕ್ಸಸ್ ರೇಟ್. ಇದು ಕಾಂಪಿಟೇಷನ್ ಇರಬೇಕಾಗಿದ್ದು ನಿನ್ನ ಭವಿಷ್ಯದ ಬಗ್ಗೆ, ಕಾಂಪಿಟೇಷನ್ ಇರಬೇಕಾಗಿದ್ದು ನಿಮ್ಮ ವಿದ್ಯಾರ್ಜನೆಯ ಬಗ್ಗೆ, ಕಾಂಪಿಟೇಷನ್ ಇರಬೇಕಾಗಿದ್ದು ಇಂಥ ವಿಚಾರದಲ್ಲಿ. ಏ ನಿನ್ನ ಹತ್ರ ಎಷ್ಟು ಪುಸ್ತಕ ನಿನ್ನ ಲೈಬ್ರರಿಯಲ್ಲಿ? ಏನೇ ನೀನೇ ಹಿಜಾಬ್ ಹಾಕೊಂಡಿದೆಯಲ್ಲ, ನಿನ್ನ ಕಪಾಟಿನಲ್ಲಿ ಎಷ್ಟು ಪುಸ್ತಕಗಳಿದೆ ಅಂತ ಪ್ರಶ್ನೆ ಕೇಳಬೇಕು ನೀನು. ನನ್ನ ಕಪಾಟಿನಲ್ಲಿ 500 ಪುಸ್ತಕಗಳಿದೆ. ಅಂಬೇಡ್ಕರ್, ಗಾಂಧಿ, ಪುಲೆ, ಪೆರಿಯಾರ್ ಹಿಡ್ದು ಈ ದೇಶಕ್ಕೋಸ್ಕರ ಸಾಹಿತ್ಯ ಕೃಷಿಯನ್ನು ಮಾಡಿದ ಮಹಾಮಹಿಮರ 500 ಪುಸ್ತಕಗಳನ್ನು ನನ್ನ ಮನೆಯ ಕಪಾಟಿನಲ್ಲಿ ನಾನು ಇಟ್ಟಿದ್ದೇನೆ ಅಂತ ಕ್ವಶನ್ ಮಾಡಿದ ತಕ್ಷಣ, ಏಯ್ ಹಿಜಾಬು, ನಾಳೆ 510 ಪುಸ್ತಕವನ್ನು ನನ್ನ ಮನೆಯ ಕಪಾಟಿನಲ್ಲಿ ಇಡುವ ಮೂಲಕ ಹಿಜಾಬನ್ನು ಸೋಲಿಸುತ್ತೇನೆ ಅಂತ ಸವಾಲು ಹಾಕಿ. ಇಲ್ಲ ಕಾಂಪಿಟೇಷನ್ ಇದೊಂಥರ ಚೆನ್ನಾಗಿದೆ.